ಆಗಿದೆ ಜೋಡಿಯೇ ಒಂದೂರಿನಲ್ಲಿ ರಾಜ ರಾಣಿ ಒಂದೂರಿನಲ್ಲಿ ರಾಜ ರಾಣಿ ಮೇಡಂ ಬಗ್ಗೆ ಕೆಟ್ಟೆಡ್ದಂಗ್ ಮಾತಾಡಬೇಡ ನಿನಗೆ ಹಾಗೂ ಮಾತಾಡಬೇಕಂದ್ರೆ ಹೇಳು ನಾನು ಎಲ್ಲಾದರೂ ಹೊರಟೋಗ್ತೀನಿ ಅವರ ಬಗ್ಗೆ ಮಾತಾಡೋದೇ ದಂಡ ಮುಖ ನೋಡೋದೇ ತಪ್ಪು ದೌರ್ನಾ ತಾತಾ ಅಮ್ಮ ಸರಿ 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 ರಾಣಿ ರಾಣಿ ಇವರೆಲ್ಲ ಸಿಕ್ಕರು ನಿಮಗೆ ನಾನು ಹೇಳಿದ್ರೆ ನಂಬಿಕೆ ಇಲ್ಲ ಅಲ್ಲ ಈಗ ನಂಬಿಕೆ ಬಂತಾ अनुष्का अनुष्का प्लीज और एल्लिदारे ಅಂತ ಹೇಳ್ಬಿಡು ರಾಜನ್ ಕೊಡ್ತೀರಾ ಅದೊಂದನ್ನ ಮಾತ್ರ ಕೊಡಲ್ಲ ಅಲ್ವಾ ನನಗೆ ಎಲ್ಲ ಟಾರ್ಚರ್ ಕೊಡಬೇಡ ಅನುಷ್ಕಾ ನನ್ನ ಜೀವನನೆಲ್ಲ ಮುಡಿಪಾಗಿಟ್ಟು ನಾನು ಹುಡುಕ್ತಿರೋದು ನಿನ್ನ ಕೈಯಲ್ಲಿದೆ ಪ್ಲೀಸ್ ಅನುಷ್ಕಾ ಪ್ಲೀಸ್ ಅನುಷ್ಕಾ ಅನುಷ್ಕಾ ನನ್ನ ಜೀವನದಲ್ಲಿ ಬಯಸಿದ ಒಂದೇ ಒಂದು ರಾಜನ್ ಜೊತೆ ಮದುವೆ ಅದಕ್ಕೆ ನೀವು ಅಡ್ಡ ನಿಂತಿದ್ದೀರಾ ಅದನ್ನ ನಂಗೆ ಕೊಡಕ್ಕೆ ನೀವು ಒಪ್ಕೋತಾನೂ ಇಲ್ಲ ದೊಡಮ್ಮ ರಾಜ ನನಗೆ ಸಿಕ್ಕಿಲ್ಲ ಅಂದ್ರೆ ಇದು ನಿಮಗೆ ಸಿಗಲ್ಲ ಅಷ್ಟೇ ಅಲ್ಲ ಇವ್ರು ಸಿಗೋ ಎಲ್ಲಾ ದಾರಿಗಳನ್ನು ಪರ್ಮನೆಂಟ್ ಆಗಿ ಮುಚ್ಚಾಕ್ಬಿಡ್ತೀನಿ ಅನುಷ್ಕಾ ಇಷ್ಟೊಂದು ಕ್ರೂರಿ ಆಗ್ಬೇಡ ನೀನು ನಾನ್ ಮಾತ್ರ ಕ್ರೂರಿನಾ ನೀವು ಮಾಡ್ತಿರೋದು ಇದೆಲ್ಲ ಕ್ರೂರಿ ಅನ್ಸ್ತಿಲ್ಲ ಅಲ್ವಾ ನಾನು ಹಾಗೆ ಮಾಡೋದಕ್ಕೆ ಒಂದು ಕಾರಣ ಇದೆ ಅನುಷ್ಕಾ ಓ ನೀವು ಮಾಡಿದ್ರೆ ಕಾರಣ ಇರುತ್ತೆ ಅದೇ ನಾನು ಮಾಡಿದ್ರೆ ಕ್ರೂರಿನಾ ನಿಮ್ಗೆ ಇನ್ನೂ ಟೈಮ್ ಇದೆ ನಾನು ಎರಡು ಕಂಡೀಷನ್ ಒಪ್ಕೊಂಡಾಗೆ ಮೂರನೇ ಕಂಡೀಷನ್ನು ಒಪ್ಕೊಳ್ಳಿ ಅದೊಂದೇ ದಾರಿ ಯೋಚನೆ ಮಾಡಿ ನಾನು ಪೆಟ್ಟಾದಾಗ ತಾಯಿಗಿಂತ ಹೆಚ್ಚಾಗಿ ನನಗೆ ಆರೈಕೆ ಮಾಡಿದೆ ಆದರೆ ನೀನು ಪೆಟ್ಟಾಗಿರುವಾಗ ಒಂದು ಕಾಲ್ ಕೂಡ ಮಾಡಿದೆ ನಿನ್ನನ್ನು ವಿಚಾರಿಸ್ಕೊಳ್ಳದೆ ಕಲ್ಲು ಮನಸ್ಸು ಮಾಡ್ಕೊಂಡು ಕೂತಿದ್ದೀನಿ ನನ್ನನ್ನು ಕ್ಷಮಿಸ್ಬಿಡು ರಾಣಿ ಕ್ಷಮಿಸ್ಬಿಡು ನನ್ನ ಮೊಮ್ಮಗಳ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಬೇಕಾಗಿದೆ ಗೋತ್ರ ನಕ್ಷತ್ರ ಹೆಸರು ಹೇಳಿ ಅಮ್ಮ ಕೌಂಡಿನ್ಯ ಸಗೋತ್ರ ಇಶಾರಾಣಿ ಇಶಾರಾಣಿ ನಾಮ ರೇವತಿ ನಕ್ಷತ್ರ ಮೀನ ರಾಶಿ ಭಗವಂತ ನನ್ನ ಮೊಮ್ಮಗಳು ಯಾರಿಗೂ ಕೆಟ್ಟದ ಬಯಸ್ತೋಳೆ ಅಲ್ಲ ಅದರೊಳಗೆ ಯಾಕಪ್ಪ ಹೀಗೆ ಕಷ್ಟ ಕೊಡ್ತಾ ಇದೀಯಾ ತಾಯಿ ಇಲ್ಲದ ಮಗು ಅದು ಅದನ್ನ ಹೀಗೆ ಗೋಳಿಕೋಬೇಡ ದೇವರೇ ಗೋಳಿಕೋಬೇಡ ನೋಡಿದ್ರು ಮಾತಾಡ್ಸದೆ ಹಾಗೆ ಹೋಗ್ತಾ ಇದೆಯಲ್ಲ ಮಾತಾಡ್ಸಕ್ಕೆ ಇಷ್ಟ ಇಲ್ಲ ನಿನಗೆ ನಮ್ಮ ಅವಶ್ಯಕತೆ ಇರೋವರೆಗೂ ಅಮ್ಮ ಅಮ್ಮ ಅಂತ ಕರೆದು ಈಗ ನಮ್ಮ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮುಖ ತಿರ್ಸ್ಕೊಂಡು ಹೋಗ್ತಾ ಇದೆಯಾ ಅಮ್ಮ ಹಾಗೆ ದಯವಿಟ್ಟು ಹೇಳಬೇಡಿ ನಿನ್ನ ಬಾಯಿಂದ ನನ್ನ ಅಮ್ಮ ಅಂತ ಕರಿಬೇಡ ಕೇಳಕ್ಕೆ ಅಸಹ್ಯ ಆಗುತ್ತೆ ಅಷ್ಟೆಲ್ಲ ಮಾಡಿದ್ರು ರಾಣಿ ಮನಸ್ಸನ್ನ ನೋಯಿಸ್ತೋಳ್ ನೀನು ಈಗ ನನಗೆ ಹೇಳ್ತಾ ಇದೀಯ ನೋಯಿಸ್ಬೇಡ ಅಂತ ನೀನ್ ಇಷ್ಟೆಲ್ಲ ಮಾಡಿದ್ರು ಒಂದೇ ಒಂದು ಕೆಟ್ಟ ಮಾತಾಡೋದಕ್ಕೆ ನಮ್ ರಾಣಿ ಬಿಡ್ತಾ ಇಲ್ಲ ನಿನಗ್ ಗೊತ್ತಾ ದೊಡ್ಡದಾಗಿ ಟಿವಿನಲ್ಲಿ ಇಂಟರ್ವ್ಯೂ ಕೊಡ್ತೀಯಾ ನೀನ್ ಕಷ್ಟದಲ್ಲಿದ್ದಾಗ ಉಪಕಾರ ಮಾಡಿದವ್ರ ಹೆಸರು ಹೇಳೋಷ್ಟು ನಿಯತ್ ಬೇಡ ನಿನ್ಗೆ ಸಾಕು ನಿಲ್ಸಿಮಾ ದೊಡ್ಡ ಉಪಕಾರ ಮಾಡಿಬಿಟ್ರಿ ನೀವು ಮನೇಲಿ ಇಟ್ಕೊಂಡು 3 ಹೊತ್ತು ಊಟ ಹಾಕಿದಿರಾ ಅಷ್ಟೇ ತಾನೆ ಅದಕ್ಕೆ ಇಷ್ಟೊಂದು ಮಾತಾಡ್ತೀರಾ ಬನ್ನಿ ನನ್ನ ಜೊತೆ ಏಯ್ ಎಲ್ಲಿ ಹೋಗ್ತಾ ಇದ್ದೀಯಾ ನಿಂತ್ಕೋ ನಿಂತ್ಕೋ ಗೀತಾಂಜಲಿ ರಂಗಣ್ಣ ಡ್ಯಾಶ್ ಬೋರ್ಡ್ ಅಲ್ಲಿ ಚೆಕ್ ಬುಕ್ ಇದೆ ಕೊಡಿ ತಗೊಳ್ಳಿ ಬ್ಲಾಂಕ್ ಚೆಕ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ ಇದು ನಿಮ್ಮ ಉಪಕಾರದ ಬೆಲೆ ಕಡೆಗೂ ತೋರಿಸ್ಬಿಟ್ಟಿಯಲ್ಲೇ ನಿನ್ ಶ್ರೀಮಂತಿಗೆ ಬುದ್ಧಿನ ಭಾವನೆಗಳಿಗೆ ಬೆಲೆ ಕಟ್ತೀಯಾ ರಂಗಣ್ಣ ಗಾಡಿ ತೆಗಿರಿ ಅಲ್ಲ ಮೇಡಮ್ ಅವರೇ ನಿಮ್ಮ ಕೈ ಮಾಡ್ತಿದ್ರು ಸಾಯಿಸ್ಬಿಡಿ ರಂಗಣ್ಣ ಗಾಡಿ ತೆಗಿರಿ ನಾನು ಮಾಡ್ತಿರೋದಕ್ಕೆ ದೇವರು ಈ ರೂಪದಲ್ಲಿ ಬಂದು ನನಗೆ ಶಿಕ್ಷೆ ಕೊಡ್ತಿದ್ದಾನೆ ನನಗೆ ಬೇಕಿತ್ತು जी। ರಾಣಿ ಅಪರ್ಣ ಅಜ್ಜಿ ರಾಣಿ ಎಲ್ಲಿ? ಬೆಳಗ್ಗೆನ ಹೋಗಿ ಮೇಡಮ್ ನ ಮೀಟ್ ಮಾಡಬೇಕು, ಅವ್ರನ್ನ ಮಾತಾಡಿಸಬೇಕು ಅಂತಲ್ಲ ಹೇಳ್ತಿದ್ಲು. ನಾನು ಬೆಳಗ್ಗೆಯಿಂದ ಕಾದು ಕಾದು ಸಾಕಾಯ್ತು, ಅವಳು ಬರಲೇ ಇಲ್ಲ. ಅದಕ್ಕೆ ನಾನೇ ಹುಡ್ಕೊಂಡು ಬಂದೆ. ಆ ಹೆಸರನ್ನ ಯಾವತ್ತೂ ಈ ಮನೆಯಲ್ಲಿ ಎತ್ತಬೇಡ. ಯಾಕಜ್ಜಿ ಏನಾಯ್ತು? ಯಾಕೆ ಬೆಳಗ್ಗೆ ಟಿವಿನಲ್ಲಿ ಗೀತಾಂಜಲಿ ಇಂಟರ್ವ್ಯೂ ನೋಡ್ಲಿಲ್ವಾ ನೀನು? ನೋಡ್ದೆ, ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಟಿವಿ ಇಂಟರ್ವ್ಯೂನಲ್ಲಿ ನನಗೆ ಆಕ್ಸಿಡೆಂಟ್ ಆಯ್ತು, ಕಣ್ಣು ಹೋಯ್ತು, ಯಾರೋ ಡಾಕ್ಟರ್ ಟ್ರೀಟ್ ಮಾಡಿದ್ರು ಅಂತ ಹೇಳಿದ್ಲಲ್ಲ, ಅದೆಲ್ಲ ಬರೀ ಸುಳ್ಳು. ಮತ್ತೆ ಅವಳನ್ನ ನೋಡ್ಕೊಂಡಿದ್ದು ನಮ್ ರಾಣಿ, ಅದ್ರ ಬಗ್ಗೆ ಕೃತಜ್ಞತೆನೇ ಇಲ್ಲದೆ ಮಾತಾಡದ್ಲು. ಅದನ್ನ ನೋಡಿ ಸದಾ ಕೋಪಿಸ್ಕೊಂಡು ಟಿವಿ ಕಡೆಗೆ ಗ್ಲಾಸ್ ಎಸ್ತ ರಾಣಿ ಅಡ್ಡ ಬಂದ್ಲು, ಅವಳ ತಲೆಗೆ ಏಟ್ ಬಿತ್ತು, ಈಗ ಜ್ವರ ಬಂದು ಮಲ್ಕೊಂಡಿದ್ದಾಳೆ. ಹೌದಾ? ಈಗೆಲ್ಲಿದ್ದಾಳ? ಹೀಗೆ ಕನ್ವರ್ಸ್ ಆದ್ರೆ ಯಾರು ಎಷ್ಟೇ ಹೇಳಿದ್ರು ಆ ಗೀತಾಂಜಲಿ ಬಗ್ಗೆ ಒಂದೇ ಒಂದು ಕೆಟ್ಟ ಮಾತಾಡಿಲ್ಲ. ಇಷ್ಟೆಲ್ಲ ಆಗಿರೋದು ಗೀತಾಂಜಲಿ ಮೇಡಮ್ ಗೊತ್ತಿಲ್ಲ ಅನ್ಸುತ್ತೆ. ಅವರು ಗೊತ್ತಾದ್ರೆ ಖಂಡಿತ ಇವಳನ್ನ ನೋಡಕ್ ಬರ್ತಾರೆ. ರೀತಿ ಹೇಳಿ ಮಾಡಿಸ್ತಿದೆ. ನಾನು ಈಗಲೇ ಇದನ್ನ ಮೇಡಮ್ ತೋರಿಸಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಅಜ್ಜಿ, ನಾನಿನ್ ಬರ್ತೀನಿ. ಯಾರಮ್ಮ ನೀವು? ನಾನು ಅಪರ್ಣ ಅಂತ, ಗೀತಾಂಜಲಿ ಮೇಡಮ್ ನ ಮೀಟ್ ಮಾಡ್ಬೇಕು. ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಎಲ್ಲಿಂದಾದ್ರೂ ಬರ್ತೀನಿ, ಗೀತಾಂಜಲಿ ಮೇಡಮ್ ನಾನು ಚೆನ್ನಾಗಿ ಗೊತ್ತು. ಒಳಗಡೆ ಬಿಡಿ. ಹಲೋ, ಮನೆಯವ್ರನ್ನ ಬಿಟ್ಟು ಬೇರೆ ಯಾರಿಗೂ ಬಿಡ್ಬೇಡ ಅಂತ ಹೇಳಿದ್ದಾರೆ. ರಮೇಶ್ ಮೇಡಮ್ ಏನಿದ್ ಗಲಾಟೆ? ಇವ್ರ್ಯಾರು ಗೀತಾಂಜಲಿ ಮೇಡಮ್ ನ ನೋಡ್ಬೇಕಂತ. ಮೇಡಮ್ ಯಾರು ನೀವು? ನಾನು ಅಪರ್ಣ ಅಂತ, ರಾಣಿ ಫ್ರೆಂಡು. ಗೀತಾಂಜಲಿ ಮೇಡಮ್ ನ ನೋಡ್ಬೇಕಿತ್ತು. ಯಾಕೆ ಅಂತ ಕೇಳ್ಬೋದಾ? ನೀವು? ಗೀತಾಂಜಲಿ ನಮ್ ದೊಡಮ್ಮ, ಅವ್ರಿಗೆ ಯಾರನ್ನೂ ಮೀಟ್ ಮಾಡೋ ಸ್ಥಿತಿಲಿ ಇಲ್ಲ. ಎಲ್ರ ಮೇಲೂ ವಿನಾಕಾರಣ ರೇಗಾಡ್ತಿದ್ದಾರೆ. ಅದೇನಂತ ನನ್ನ ಹತ್ರನೇ ಹೇಳಿ. ಅರ್ಜೆಂಟ್ ಇದ್ರೆ ದೊಡಮ್ಮನ್ ಮೀಟ್ ಮಾಡ್ಬೋದು. ಈ ವಿಡಿಯೋ ನೋಡಿ ಕೂಡ ದೊಡಮ್ಮ ರಾಣಿ ನೋಡಕ್ ಹೋಗ್ಲಿಲ್ಲ ಅಂದ್ರೆ ಅವಳನ್ನ ದೊಡಮ್ಮ ನಿಜವಾಗ್ಲೂ ದ್ವೇಷಿಸ್ತಿದ್ದಾಳೆ ಅಂತ ಅವಳಿಗೆ ಅರ್ಥ ಆಗತ್ತೆ. ಬನ್ನಿ ನನ್ನ ಜೊತೆ. ಕೂತಿಲಿ. ಒಂದು ನಿಮಿಷ ಬಂದೆ. ನಿಮ್ಮ ಮೊಬೈಲ್ ಕೊಡ್ತೀರಾ? नमस्ते। ऐन बेकित्तु? यारो अपर्णा अंते राणी फ्रेंड दोडम्म निम्गोंदु वीडियो तोर्सक बंदिदाळे। ಬೇಜಾರ್ ಮಾಡ್ಕೋಬೇಡಿ ದೊಡಮ್ಮ, ಕೆಳಗೆ ಬಂದ ಅವಳನ್ನ ಮೀಟ್ ಮಾಡಿ ಏನೋ ಆಗೇ ಇಲ್ಲ ಅನ್ನೋ ತರ ಮಾತಾಡ್ಸಿ ಅವಳನ್ನ ಕಳಿಸಿ. ಗುಡ್ ಅನುಷ್ಕಾ, ಹೀಗೆ ಮಾಡೋದ್ರಿಂದ ರಾಣಿಗೆ ನನ್ನ ಮೇಲೆ ಕೋಪ ಜಾಸ್ತಿಯಾಗಿ ನನ್ನನ್ನು ಮರಿಲಿ. ಸರಿ ನಡಿ ದೊಡಮ್ಮ. इष्टीजिया ओप्कोंड्री नन्न मगळिगोस्कर नानु एनु माडोक्कू रेडी. मगळु अंत राणी बग्गे हेळिद्रा इल्ल अवर स्वंत मगळु बग्गे हेळिद्रा? हेलो मैम। हेलो, खुद को हेलो अपर्णा, राणी तलेगे एट बिद्दु हाई फीवर बंदिदा, निम बग्गेने कन्वर्स्तिदाळे. वीडियो नोडिदे, डॉक्टर हत्र कर्कोंडु होगिद्रा? कर्कोंडु होगिद्वी मैडम, मेडिसिन एल्ल कोट्टिदारे. आद्रू नीवु ओंद सारी बंदु नोडि माताडिसिद्रे अदक्किंत ओळ्ळे मेडिसिन इल्ल. प्लीज बन्नी मैडम. अपर्णा, ನನ್ನ ಕಂಪನಿನಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ಅಂತ ಗೊತ್ತಾ ನಿಮಗೆ? ಮೇಡಮ್ ಮೋರ್ ದನ್ 1000. ಹೀಗೆ ಒಬ್ಬೊಬ್ಬರಿಗೂ ಆಗೋ ಸಣ್ಣ ಸಣ್ಣ ಸಮಸ್ಯೆಗಳಿಗೆ ನಾನು ಅವ್ರ ಮನೆಗೆ ಹೋಗಿ ನೋಡಬೇಕು ಅಂದ್ರೆ ಅದು ಸಾಧ್ಯನೇ? ನೀನು ಎಜುಕೇಟೆಡ್, ಯೋಚನೆ ಮಾಡು ದೊಡಮ್ಮ. ರಾಣಿ ನಿನ್ ಪಿ ಎ ಅಲ್ವಾ? ಪಾಪ ಅವಳು ನಮಗೋಸ್ಕರ ನಮ್ಮ ಕಂಪ್ನಿಗೋಸ್ಕರ ಎಷ್ಟೆಲ್ಲ ಮಾಡಿದಾಳೆ. ಒಂದ್ಸಲ ಹೋಗಿ ಬರ್ಬೋದಾಗಿತ್ತು. ಅನುಷ್ಕಾ, ನಾನೇನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ, ನನಗೆ ಗೊತ್ತಿತ್ತು. ಅಪರ್ಣ, ನಿನಗೇನಾದರೂ ಹಣದ ಸಹಾಯ ಬೇಕಿದ್ರೆ ಅನುಷ್ಕಾನ ಕೇಳು. ಅನುಷ್ಕಾ, ಅವಳಿಗೇನು ಹೆಲ್ಪ್ ಬೇಕೋ ಮಾಡು. ಸರಿ ದೊಡಮ್ಮ. ಮೇಡಮ್ ಸಾರಿ, ನಾನು ಆಗಲೇ ಹೇಳ್ದೆ ಅಲ್ವಾ ದೊಡ್ಡಮ್ಮಂಗೆ ಹುಷಾರಿಲ್ಲ, ಹೇಗೇಗೋ ಆಡ್ತಾರೆ ಅಂತ. ಅದು ಸರಿ, ದುಡ್ಡೆಷ್ಟು ಬೇಕಿತ್ತು? ಬೇಕಾಗಿಲ್ಲ ಥ್ಯಾಂಕ್ಸ್. ಅದು